ಅಲ್ಲಿ ಅಷ್ಟು ಗೇರ್ ಬರ್ತದೆ. ಆ ಒಕ್ಕ ಬಂದು ಇಲ್ಲಿ ಇಟ್ಟು ಹೋಗಿದ್ರೆ ನಮ್ಮ ಅಂಗಡಿ ನೋಡಿದಿರಲ್ಲ, ಮತ್ತೆ ಫೋನ್ ಮಾಡ್ತೀನಿ. ಯಾರು ಕೂಲಿ ಅವರು ಬಂದಿದ್ರ ತೋಟಕ್ಕೆ? ಇಲ್ಲ, ಓನರೇ ಬಂದಿದ್ರೆ. ಓನರ್ ಬಂದಿದ್ರೆ ನೀ ಅದು ಮಗು ಜೊತೆ ಇರೋದ್ರಿಂದ ಒಪ್ಕೊಂಡಿದೆ ಶಿವಕುಮಾರ್, ಇಲ್ಲ ಅಂದ್ರೆ ಮಗು ಉಳಿತಾ ಇರ್ತದೆ. ಯಾರ ಅಲ್ಲಿ ಮಗು ಇತ್ತು, ಕರೆದೆ ಹೆಣ್ಮಕ್ಳನ್ನ, ಅದನ್ನ ಕರೆದೆ. ಪಾಪ ಅಯ್ಯಮ್ಮನ ಎತ್ತು ಬೇಡ ನಮಗೆ, ಅಲ್ಲಿ ಮಗು ಎತ್ಕೊಂಡೋಗಿ ಸಾಕೊಂಡು ದೇವಳಲ್ಲಿ ಮಾಡ್ತದೆ. ಇಂಥ ಸಿಕ್ಕಿ ಯಾವ ಥರ ಕಾಣಿಸ್ತು ನಿಮ್ಗೆ ಬೆಳಿಗ್ಗೆ ಇಲ್ಲಿ ಏನಕ್ಕೆ ಏನು ಕಾಣಿಸ್ತು ಫಸ್ಟ್? ಮಗು ಕಾಲಿಗೆ ಮಾತ್ರ ಕಾಣಿಸ್ತು, ತಲೆ ಏನಾದರೂ ಬಂದಿತ್ತ? ಯಾಕೆ ಒಂದು 100 ಇತ್ತು ಕಾಗೆ ಅಲ್ಲಿ. ಹೇಳಿ ಮತ್ತೇನು ಮಾಡಿದೆ? ಅಷ್ಟೇ, ಏನಿಲ್ಲ. ಅಯ್ಯಮ್ಮನ ಕರೆದೆ ಹೋಗಿ, ನಾನೇ ಹೋಗಿ ಗಾಡಿನಲ್ಲಿ ಕರ್ಕೊಂಬಂದೆ. ಆಮೇಲೆ ಅಯ್ಯಮ್ಮನ ಅಯ್ಯವನ್ನ ಹಾಕೋದಪ್ಪ ಅಂದ್ರು ತೆಲುಗಿನಲ್ಲಿ. ಎತ್ತು ಪೈ ಸಾಕು ಹೋಗ್ಬಿಡ, ಭಾಗ ಮಂಚಿ ಸೇರ್ಸ್ತೀನಿ ದೇವ್ರು ಅಂತ ಹೇಳಿದೆ. ಹುಡುಗಿ ಮಣ್ಣುಬಿಟ್ಟು ಕಾಲಲ್ಲಿ ಮಾತ್ರ ಈಚೆ ಇತ್ತು ಅಷ್ಟೇ, ಕಾಲಲ್ಲಿ ಮಾತ್ರ ಈಚೆ ಇತ್ತು ಅಷ್ಟೇ. ಕ್ರಿಸ್ತ ಆಯ್ತೇನಾದ್ರೂ ಮಗು ಏನಾದ್ರೂ? ಇಲ್ಲ, ನಮ್ಮ ನೋಡ್ಮೇಲೆ ಕಿರ್ತಿ ಇರೋದು ಹೇಳ್ತೀವಿ. ಅವ್ರು ಬಂದು ಮುಟ್ಕೊಂಡ್ರೆ ಮೇಲೆ ಉಸಿರಾಡ್ತೈತಿ. ಇವನು ಮನೆಯಾಗ ಇದು ಮಾಡ ಸರ್ ಟಿವಿ. ಅಲ್ಲ, ಯೂರಿಯಾ ಏನು ಕಾಂಪ್ಲೆಕ್ಸ್ ಏನು ಹಾಕೋದು? ನೆನ್ನೆ ಹಾಕಿದ್ರು. ನೆನ್ನೆ ಯಾರು ಬಂದಿದ್ರು? ಅವನು ಹಾಕಿದ್ರು. ಬೇರೆ ಯಾರು ಲೇಬರ್ಸ್ ಕೂಲಿಗೆ ಯಾರು ಬಂದಿಲ್ಲ ಬೆಳಿಗ್ಗೆ? ಯಾರಿಗಾದ್ರು ಕರೆದಿದ್ರೆ? ಕೂಲಿಗೆ ಯಾರಿಗಾದ್ರು ಕರೆದಿದ್ರೆ? ಕೆಲಸ ಕರೆದಿಲ್ಲ. ಕೂಲಿ ಆಳುಗಳು ಏನಾದರೂ ಹೆಣ್ಮಕ್ಳು ಯಾರು ಬಂದಿಲ್ಲ? ಹೆಣ್ಮಕ್ಳು ನೀವು ಎಷ್ಟೊತ್ತು ನೋಡಿದ್ರೆ? ನಾವು ಬೆಳಿಗ್ಗೆ ಇಲ್ಲ, ಯಾರು ಬರ್ತಾರೆ ಗೊತ್ತಿಲ್ಲ. ಕುರುಬೂರು ಇದು ಯಾರು ಬೇರೆ ಲೀಸ್ ಇಟ್ಕೊಂಡಿರೋದು? ನಮ್ಮೂರು ನಾವು ಲೀಸ್ ಇಟ್ಕೊಂಡ್ವಿ. ಇಲ್ಲ, ನನಗೆ ಗೊತ್ತಿಲ್ಲ. ಬಂದ್ವಿ ಒಳ್ಳೆ ನಿನ್ನೆ ಗೊಬ್ಬರ ಹಾಕಿ ನೋಡಿ, ನಾವು ಇಬ್ಬರು ಜೊತೆಯಲ್ಲಿ ಬಂದ್ವಿ. ನೀವು ಅಲ್ಲಿ ಹೋಗಿದ್ದು ಮೇಡಮ್? ಪ್ರೀ ಮೆಚೂರ ಮೆಚೂರ ಪ್ರೀ ಮೆಚೂರ್ ಸರಿಯಾಗಿ ಚಿಂತಾಮಣಿ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಹಾಗೂ ಅಂಗನವಾಡಿ ಮೇಲ್ವಿಚಾರಕೆಯಾದಂತಹ ವೆಂಕಟರಾಮ್ ಅವರು ಹಾಗೂ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕಚೇರಿಯಿಂದ ಗಡದಾಸರಹಳ್ಳಿಯಲ್ಲಿ 7 ತಿಂಗಳಿಗೆ ಡೆಲಿವರಿ ಆಗಿರುವಂತಹ ಒಂದು ಮಗುವನ್ನು ಈ ಥರ ಬೇರೆ ತೋಟದಲ್ಲಿ ಸಾಯಿಸಲು ಪ್ರಯತ್ನ ಮಾಡಿರ್ತಾರೆ. ಈ ಸಂಬಂಧ ಕೂಡಲೇ ಮಗುವಿನ ಸುರಕ್ಷತೆ ಮತ್ತು ರಕ್ಷಣೆಗಾಗಿ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮೂಲಕ ಮಾಹಿತಿ ತಿಳಿಸಿ ಮಗುವನ್ನು ತುರ್ತು ಚಿಕಿತ್ಸೆಗಾಗಿ ಕುರುಬೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ದಾಖಲಿಸಿ ನಂತರ ಮಗುವನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲು ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ ಮತ್ತು ಮಗುವಿನ ಪೋಷಕರು ಯಾರು ಎಂಬುದರ ಬಗ್ಗೆ ಪತ್ತೆ ಹಚ್ಚಲು ಪೊಲೀಸ್ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಕ್ರಮ ಕೈಗೊಳ್ತಾ ಇದ್ದೀವಿ. ಸದರಿ ಪ್ರಕರಣದ ಬಗ್ಗೆ ವರದಿ FIR ವರದಿ ದಾಖಲಾಗಿರುತ್ತದೆ ಗ್ರಾಮಾಂತರ ಪೊಲೀಸ್ ಠಾಣೆ ಚಿಂತಾಮಣಿಯಲ್ಲಿ ಹಾಗೂ ಮಗುವಿನ ಪೋಷಕರು ಏನಾದರೂ ಇದ್ದಾರೆ ಎಂದು ತಿಳಿದು ಬಂದಿರುತ್ತೆ ತಕ್ಷಣ ಅವರೇ ಅಲ್ವ ಎಂಬುದನ್ನು ಸೂಕ್ತವಾಗಿ ಮತ್ತು ಪರಿಶೀಲಿಸಿ ಆನಂತರ ಪೋಷಕರಿಗೆ ಮಗು ಬೇಕಾದರೆ ಕೊಡ್ತೀವಿ, ಇಲ್ಲ ಆದರೆ ಇಲಾಖೆಯ ದತ್ತು ನಿಯಮದ ಪ್ರಕಾರ ಮಗುವನ್ನು
ಬೆಂಗಳೂರು ಮಾತೃಛಾಯಾ ಸಂಸ್ಥೆಗೆ ದಾಖಲಿಸಿ ನಂತರ ಕಾನೂನುಬದ್ಧವಾಗಿ ಮಗುವನ್ನು ದತ್ತಿಗೆ ನೀಡ್ತೀವಿ.